ಸಿವಿಲ್ ಮ್ಯಾಟ್ರಿಗೆ ಸಂಬಂಧಪಟ್ಟಿದ್ದು ಅವಾಗಲೇ ಅದನ್ನು ಇದನ್ನು ಮಾಡಿದ್ದಾರೆ. ಇವರು ಜುಡಿಷಿಯರಿಗೆ ಬೈತಾ ಇದ್ದಾರೆ, ಹಿಂದೂ ಧರ್ಮಕ್ಕೆ ಬೈತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಬೈತಾ ಇದ್ದಾರೆ, ಶ್ರೀಕ್ಷೇತ್ರಕ್ಕೆ ಬೈತಾ ಇದ್ದಾರೆ ಅಂತ ಸುಳ್ಳು ಇದನ್ನು ಹೇಳ್ಕೊಂಡು ಅವ್ರ ಕಡೆ ಅವರು ಒಂದು ಇದನ್ನು ಮಾಡಿದ್ರು. ಅದ್ರ ಸಲುವಾಗಿ ಒಂದು ವಿಚಾರಣೆ ಐತಿ, ಇಷ್ಟೇ, ಇನ್ವೆಸ್ಟಿಗೇಷನ್ ಅಲ್ಲ. ಇನ್ವೆಸ್ಟಿಗೇಷನ್ ಅಲ್ಲ, ಜಸ್ಟ್ ವಿಚಾರಣೆ. ಓಕೆ, ಆದ್ರೆ ಅವ್ರು ಎಲ್ಲೂ ಮಾತಾಡೋದಿಲ್ವಾ ಈಗ, ಇದ್ರ ಮೀಡಿಯಾ ಮುಂದೆ ಮಾತಾಡೋದಿಲ್ವಾ? ಅದೇ ಮಾತಾಡೋದು ಏನಿಲ್ಲ, ಮೀಡಿಯಾ ಮುಂದೆ ಇದನ್ನ ಮಾಡಬಹುದು, ಮೀಡಿಯಾ ಮುಂದೆ ಮಾತಾಡಬಹುದು. ಆದ್ರೆ ಏನ್ ಮಾಡ್ತಾರೆ ಮೀಡಿಯಾದವರು, ಆಗದೆ ಇರೋರು ತಿರುಚಿ ಹಾಕ್ತಾರೆ. ನಾವು ದೇವರ ಭಕ್ತರು, ನ್ಯಾಯ ಸಿಗಲಿ, ಅತ್ಯಾಚಾರ ಆದಂತ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನು ದೇವ್ರಿಗೆ ಬೈತಾ ಇದ್ದಾನೆ ಅಂತ ಹೇಳಿಬಿಡ್ತಾರೆ. ಹಿಂಗಾಗಿ ಒಂದು ಕರ್ನಾಟಕ ಟಿವಿ ಅಂಡ್ ಸುದ್ದಿಮನೆ ಎರಡು ಇದೆ. ನಿಮ್ಗೆ ಇದು ಮಾಹಿತಿ ಕೊಟ್ಟರೆ ಇಲ್ಲಿ, ಈಗ ನೀವು ಇಲ್ಲೇ ಇರ್ತೀರಾ, ಮಾಹಿತಿ ತಗೊಳ್ಳಿಕ್ಕೆ ಅಂತ ಇರ್ತೀರಾ, ಈ ಮ್ಯಾಟರ್ ತಗೊಳ್ಳಿಕ್ಕೆ ಬಂದವ್ರು ಏನಂದ್ರೆ ಈಗ ಮಧ್ಯಾಹ್ನ ಕೂಡ ಅಲ್ಲ, ಈ ಮ್ಯಾಟರ್ ಅಲ್ಲಿ ಏನಾದ್ರೂ ನಿಮ್ಗೆ ಗೊತ್ತಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಬರ್ತಾರೆ, ಹಾಗಾಗಿ ಏನಾದ್ರೂ ಇದಕ್ಕೋಸ್ಕರ ಈ ಸ್ಪೆಷಲ್ ಕೇಸಿಗೋಸ್ಕರ ಬಂದದ್ದಲ್ಲ, ಸ್ಪೆಷಲ್ ಕೇಸಿಗೋಸ್ಕರ ಬಂದದ್ದಲ್ಲ, ಮಧ್ಯಾಹ್ನ ಕೂಡ ಕೇಸ್ ಇದೆ, ಸಿಎಂ ಮತ್ತೆ ಡಿಸಿಎಂ ಕೇಸ್ ಇದೆ. ನಾವ್ ಯಾಕೆ ಗೊತ್ತಾ, ಇಂತ ತುಂಬಾ ಕೇಸ್ಗಳು ನಡೀತಾ ಇರ್ತವೆ, ಬರೀ ನಮ್ಮನ್ನೇ ಬಂದು ಎದುರು ಮೈಕ್ ಹಾಕೊಂಡು ಮಾತಾಡಿ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ಹೇಳಿ ಕೇಸ್ಗಳು ನಡೀತಾ ಇರ್ತವೆ. ನಮ್ದು ತುಂಬಾ ಕೇಸ್, ಸೌಜನ್ಯ ಹೋರಾಟ ಅಂತ ಮಾಡಿದ್ರು ತುಂಬಾ ಕೇಸ್ಗಳು ನಡೀತಾ ಇರ್ತವೆ. ಸರಿ, ವಿಷಯ ಎಲ್ಲದಕ್ಕೂ ಬರೋದಿಲ್ಲ, ಇದಕ್ಕೆ ಯಾಕೆ ಓಡಿ ಬಂದಿದ್ದೀರಿ ಅಂತ ಹೇಳಿ ಮಾಧ್ಯಮ ಗೊತ್ತಾಗಲಿಲ್ಲ. ನೇರವಾಗಿ ಈ ವಿಚಾರ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು, ಹಾಗೇನೆ ತನಿಖೆ ಆಗ್ತಾ ಇರುವಂತದ್ದು, ಈಗ ಪ್ರಸ್ತುತ ಏನು ಕೋರ್ಟ್ ನಲ್ಲಿ ಆಗಿರುವಂತದ್ದು ಏನ್ ಹೇಳಬೇಕು? ಇದು ಏನಿಲ್ಲ ಸ್ವಾಮಿ, ಸಿವಿಲ್ ಮ್ಯಾಟರ್. ಅದು ಸಿವಿಲ್ ಮ್ಯಾಟರ್ ಅಲ್ಲಿ ಏನಾಗ್ತದೆ, ಸಿವಿಲ್ ಮ್ಯಾಟರ್ ನಂದು ಜಾಗ ಅಲ್ಲ, ಏನಲ್ಲ ಜಾಗ, ಏನು ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕವಾಗಿ ನಮ್ಮ ತಹಸೀಲ್ದಾರರು ಮತ್ತು ಇವರ ಪಿ ಡಿ ಒ ಅಂಡರ್ ಅಲ್ಲಿ ಜಾಗ ಇದೆ. ಕೇಸ್ ಮುಗಿದು ಎರಡೂವರೆ ವರ್ಷ ಆಯ್ತು, ಏನೋ ಸುಮ್ಮನೆ ಕೇಸ್ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ, ಕರೀತಾ ಇದ್ದಾರೆ, ಬರ್ತಾ ಇದ್ದೇವೆ, ಕಾನೂನಿಗೆ ಮನ್ನಣೆಯನ್ನು ಕೊಟ್ಟು ಬರ್ತಾ ಇದ್ದೇವೆ, ವಾಯ್ದಾ ಕೊಡ್ತಾ ಇರ್ತಾರೆ, ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ ಅಷ್ಟೇ, ಬೇರೆ ಏನಿದೆ. ಮೇನ್ ವಿಚಾರ ಅಂತಂದ್ರೆ ಹೈಕೋರ್ಟ್ ಅಥವಾ ಯಾವುದೇ ಕೋರ್ಟ್ ಅಲ್ಲಿ ಒಂದು ನ್ಯಾಯ ಬಂದ್ರೆ, ತಂಪರವಾಗಿ ನ್ಯಾಯ ಬಂದ್ರೆ ತಾವ್ ಅದನ್ನು ಒಪ್ಕೊಳ್ತೀರಾ? ಕೋರ್ಟ್ ಬಗ್ಗೆ ಈಗ ಮಾತಾಡೋಂಗೇನೆ ಇಲ್ಲ ನೋಡಿ, ಕೋರ್ಟ್ ನೋಡಿ, ಕಾನೂನು ಕಾನೂನೇ, ನ್ಯಾಯ ನ್ಯಾಯವೇ. ಅಲ್ಲಿ ಕೂತ್ಕೊಂಡವ್ರು ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರಿಗೆ ನ್ಯಾಯ ಇದ್ದಲ್ಲಿಗೆ ತೀರ್ಮಾನ ಮಾಡ್ತಾರೆ ಅವರು. ಸರಿ, ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಸತ್ಯ ಗೊತ್ತಾಗ್ತಾ ಇದೆ ಈಗ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ತೀರ್ಮಾನ ಬಂದ್ಮೇಲೆ ಅದ್ರ ಬಗ್ಗೆ ಮಾತಾಡುತ್ತೀಗ, ತೀರ್ಮಾನ ಬರ್ತದೆ ಆದಷ್ಟು ಬೇಗ. ವಿಷಯ ಇರೋದು ತಾವು ತಂಪರವಾಗಿ ಬಂದಾಗ ಒಪ್ಕೊಳ್ತೀರಾ, ಇಲ್ಲದೆ ಇದ್ರೆ ಟೀಕೆ ಮಾಡ್ತೀರಾ? ನಾವು ತಮ್ಮ ಪರ ಅವರ ಪರ ಅಂತ ಇಲ್ಲ ಸ್ವಾಮಿ, ಅದು ಅವರ ಪರ ಇಲ್ಲ. ತೀರ್ಮಾನ ಬಂದ್ಮೇಲೆ ಈ ತೀರ್ಮಾನ ಎಲ್ಲಿ, ತೀರ್ಮಾನ ಎಲ್ಲಿ ಬಂದಿದೆ, ನಮ್ಮ ಪರವಾಗಿ ತೀರ್ಮಾನ ಎಲ್ಲಿ ಬಂದಿದೆ, ಯಾರ ಪರವಾಗಿ ತೀರ್ಮಾನ ಎಲ್ಲಿ ಬಂದಿದೆ? ಇಷ್ಟು ದಿನಗಳ ನಡೀತಾ ಇದೆ, ಇಷ್ಟು ದಿನಗಳ ವಿಚಾರ ತಗೊಂಡು ಹೇಳ್ತಾರೆ. ಯಾವ್ದು ಇದ್ರಲ್ಲಿ ಯಾವುದೇ ತೀರ್ಮಾನಗಳು ಸ್ವಾಗತ ಮಾಡ್ತೀವಿ, ಅದಕ್ಕೆ ಯಾವುದೇ ಕಾನೂನು, ಈ ದೇಶದ ಕಾನೂನು ಕೊಟ್ಟಂತ ತೀರ್ಪಲ್ಲಿ ಕೂತವ್ರು ಇರ್ತಾರೆ, ಅಲ್ಲಿ ಕೊಟ್ಟ ತೀರ್ಪಿಗೆ ನಾವು ಬದ್ಧರಾಗ್ಲೇಬೇಕಲ್ಲ, ಯಾವನಾದ್ರೂ ಈ ದೇಶದ ಪ್ರಧಾನಿ ಬದ್ಧನಾಗ್ಬೇಕು, ಮತ್ತೆ ನಮ್ಮಂತವ್ರು ತೀರ್ಪು ಬರಲಿ ಸರ್, ತೀರ್ಪು ಬಂದ ಮೇಲೆ ಸರಿ 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 ಸೌಜನ್ಯ ವಿಚಾರದ ಬಗ್ಗೆ ಕೇಳಿ ಸರಿ ನೋಡಿ, ಸೌಜನ್ಯನ ವಿಷಯ ಕೋರ್ಟ್ ಅಲ್ಲಿ ಇದೆ, ಆಗ್ತಾ ಇದೆ, ಸೌಜನ್ಯನ ವಿಷಯದಲ್ಲಿ ಕೂಡ ಏನಾಗ್ತಾ ಇದೆ ಈಗ, ಭಾವತನ ವಿಷಯ ಇದೆ ಕೋರ್ಟ್ ನಲ್ಲಿ, ಅದರ ಬಗ್ಗೆ ಡಬಲ್ ಮರ್ಡರ್ ಇದೆ, ಡಬಲ್ ಮರ್ಡರ್ ಇಲ್ಲಿ, ಅದರ ಬಗ್ಗೆ ಡಬಲ್ ಮರ್ಡರ್ ಅಲ್ಲಿ ವೀರೇಂದ್ರ ಹೆಗ್ಡೆ ಹೆಸರು ಇದೆ, ಯಾರು ಹರ್ಷೇಂದ್ರ ಹೆಸರು ಇದೆ, ವೀರೇಂದ್ರ ಹೆಗ್ಡೆ ಹೆಸರು ಇದೆ, ನಾವು ಮಾತಾಡಬಾರ್ದು ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅದನ್ನೆಲ್ಲ ಹೇಳುದಿಲ್ಲ ಸ್ವಾಮಿ, ಇದು ಯಾಕೆ ಸುಮ್ಮನೆ ಇಲ್ಲದ್ರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರಂತ ನಮ್ಗೆ ಗೊತ್ತಿಲ್ಲ. ಈ ಮಾಧ್ಯಮಗಳು ಒಳ್ಳೆಯ ವಿಷಯವನ್ನು ಹಂಚುದಿಲ್ಲ, ಒಳ್ಳೆಯ ಸತ್ಯ ಏನುಂಟು ಈ ಮಾಧ್ಯಮಗಳು ಮಾಡುವ ತಪ್ಪುಗಳು ಅಂತ ಹೇಳಿದ್ರೆ, ಸತ್ಯಗಳನ್ನು ಮುಚ್ಚಿ ಏನಾದ್ರೂ ಆಹಾರ ಸಿಗ್ತ ಅಂತ ನೋಡೋದಷ್ಟೇ. ಸತ್ಯ ಯಾಕೆ ಬರೆಯುವುದಿಲ್ಲ, ಯಾವ್ದಾದ್ರು ಮೀಡಿಯಾಗಳು ಬರೀತಾ ಇದ್ದಾವ, ಇಷ್ಟೆಲ್ಲ ಆಗ್ತೊಂಡು ಯಾಕೆ ಬರೆಯುವುದಿಲ್ಲ? ನಾವು ಸತ್ಯವನ್ನೇ ಹೇಳಕ್ ಹೊರಟಿದೀವಿ, ನಾವೀಗ ಹೇಳೋದು ನೋಡಿ, ಅಲ್ಲಿ ಡಬಲ್ ಮರ್ಡರ್ ಆಗಿದೆ, ಸೌಜನ್ಯನಿಗಿಂತ 20 ದಿವಸದಿಂದ ಡಬಲ್ ಮರ್ಡರ್ ಆಗಿದೆ, ಅದರಲ್ಲಿ ವೀರೇಂದ್ರ ಹೆಗ್ಡೆ ಹೆಸರು ಇದೆ, ಅದರಲ್ಲಿ ಹರ್ಷೇಂದ್ರ ಕುಮಾರ್ ಹೆಸರು ಇದೆ, ಅದು ತನಿಖೆ ಆಯ್ತಾ? ಈಗ ನೋಡಿ, ಮೊನ್ನೆ ಮೊನ್ನೆ ತನಿಖೆ ಕೊಟ್ಟು ಎಷ್ಟು ವರ್ಷದ ಮೇಲೆ, 12 ವರ್ಷದ ಮೇಲೆ ಯಾರ್ದು ಹೋರಾಟ? ಸೌಜನ್ಯ ಪರವಾಗಿ ಯಾರು ಹೋರಾಟ ಮಾಡಿ, ಅವ್ರು ಮಾಡಿದ್ರಿಂದ ಇವತ್ತು ಇದೆಲ್ಲ ಆಗ್ತಾ ಉಂಟು.
ಇದನ್ನೆಲ್ಲ ಹೇಳಬಾರ್ದು ಈ ಸತ್ಯವನ್ನು. ಟೂ ಮಿನಿಟ್ಸ್ ನಾನು ನೇರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ, ಮುಂದೆ ಕಾನೂನು ಹೋರಾಟಗಳು ನಡೀತಾ ಇದೆ, ಹೋರಾಟವನ್ನು ಮಾಡ್ತೇವೆ, ಕಾನೂನು ಹೋರಾಟವನ್ನು ಮಾಡ್ತೇವೆ, ಎಲ್ಲಾ ರೀತಿಯಲ್ಲೂ ಹೋರಾಟವನ್ನು ಮಾಡ್ತೇವೆ, ಮಾರ್ಗ ಬೀದಿಯಲ್ಲೂ ಹೋರಾಟವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ಹೋರಾಟ ಅಂತ ಹೇಳಿದ್ರೆ ಬರೀ ಮಾಧ್ಯಮದಲ್ಲಿ ಮಾತಾಡೋದು ಮಾತ್ರ ಅಲ್ಲ, ಹೋರಾಟ ಮಾರ್ಗದಲ್ಲಿ ಮಾಡಬೇಕು, ಕಾನೂನಿನಲ್ಲಿ ಆಗ್ತಾ ಇದೆ, ಕೋರ್ಟಿನಲ್ಲಿ ನೋಡ್ತೇವೆ, ಇಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನೋಡ್ತೇವೆ, ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ನೋಡ್ತೇವೆ, ಎಲ್ಲ ಕಡೆಯಲ್ಲಿ ನೋಡ್ತೇವೆ. ಇದೇನು ಹೋರಾಟ, ಅಲ್ಲಿ ಸತ್ಯ ಕಣ್ಣಿಗೆ ಕಾಣುವಂತ ಕೋಟ್ಯಾಂತರ ಜನರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ, ಹೋರಾಟ ಮಾಡಿಯೇ ಮಾಡ್ತೇವೆ, ಇದನ್ನು ನಿಲ್ಲಿಸೋದಿಲ್ಲ ನ್ಯಾಯ ಸಿಗುವ ತನಕ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ, ಅದು ಧರ್ಮಪೀಠ, ಅದು ಆ ಧರ್ಮಪೀಠಕ್ಕೆ ಚ್ಯುತಿ ಬರದಾಗೆ ನಾವು ಹೋರಾಟವನ್ನು ಮಾಡಿಯೇ ಮಾಡ್ತೇವೆ. ಸೌಜನ್ಯ ಪ್ರಕರಣ ಇಡೀ ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕಾಡ್ತಾ ಇರುವಂತಹ ವಿಚಾರ, 12 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಅಂತಿಮವಾದಂತಹ ತೀರ್ಪು ಬಂದಿಲ್ಲ, ಯಾವ ನ್ಯಾಯ ಕೂಡ ಸಲ್ಲಿಲ್ಲ. ಆದರೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ, ಹಾಗೇನೆ ಈ ವಿಚಾರವಾಗಿ ಆಗಾಗ ಮಾತಾಡ್ತಿರ್ತಾರೆ. ಇದರಲ್ಲಿ ಪ್ರಮುಖರು ಸಾಕಷ್ಟು ಬಾರಿ ಒಂದು ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ. ಇವರು ಒಂದು ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೂ ಕೂಡ ಪಾದನೆ ಮಾಡಿ ಹಾಗೇನೆ ಅವರ ವಿರುದ್ಧ ಕೂಡ ನೇರವಾಗಿ ಮಾತಾಡಿದಂಥವರು, ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡುವಂಥವ್ರು. ಸೊ ನಾನು ಇವಾಗ ಕೂಡ ಅದೇ ನಿಟ್ಟಿನಲ್ಲಿ ಅದೇ ಒಂದು ಭರವಸೆ ಇಟ್ಕೊಂಡು ಅವ್ರ ಜೊತೆ ನೇರವಾಗಿ ಮಾತಾಡೋ ಬಗ್ಗೆ ಇಲ್ಲಿದ್ದೀನಿ. ನಮ್ಮ ಜೊತೆ ಮಹೇಶ್ ರೆಡ್ಡಿ ತಿಮ್ಮಾರೋಡಿ ಅವರು ಇದ್ದಾರೆ, ಎಲ್ಲದಕ್ಕೂ ಕೂಡ ಅವರೇ ಉತ್ತರ ಕೊಡ್ತಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಸೌಜನ್ಯ ಪ್ರಕರಣ ಈ 9 ಅಕ್ಟೋಬರ್ ಅಂದರೆ 12 ವರ್ಷಗಳು. ಸೊ ಇನ್ನೂವರೆಗೂ ಕೂಡ ಒಂದು ಏನು ನ್ಯಾಯ ದೊರಕಲಿಲ್ಲ ಅಥವಾ ಅಂತಿಮವಾಗಿ ಅದಕ್ಕೆ ಒಂದು ತೀರ್ಪು ಕೂಡ ಹೊರಬರಲಿಲ್ಲ. ಸೊ ಏನು ಹೇಳಕ್ಕೆ ಬಯಸ್ತಾರೆ ಮೊದಲನೇದಾಗಿ ಸೌಜನ್ಯ ಪ್ರಕರಣ ವಿಚಾರ? ನಾನು ಹೇಳುವಂಥದ್ದು ಪ್ರಥಮತಃ ಹೇಳುವಂಥದ್ದು ಧರ್ಮಸ್ಥಳ ದೇವಸ್ಥಾನ ಆಗಲಿಯ ದೇವರ ಬಗ್ಗೆ ನಾವು ವಿರೋಧಿಗಳಲ್ಲ ಅಲ್ವಾ. ನಾನೊಬ್ಬ ಹಿಂದೂ. ಓಕೆ. ನಾನು ಹಿಂದೂ. ಅಲ್ಲಿ ಈಗ ಆಡಳಿತ ಮಾಡುವಂತವರು ಅವರು ಅನ್ಯ ಧರ್ಮಗಳು, ಅವರು ಅಲ್ಪಸಂಖ್ಯೆ, ನಾವಲ್ಲ. ನಾನು ಕಳೆದ 42 ವರ್ಷಗಳಿಂದ ಸನಾತನ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದವನು, ಇವತ್ತು ಕೂಡ ಮಾಡ್ತಿದ್ದೇನೆ, ಮುಂದೆಯೂ ಮಾಡ್ತೇನೆ. ಸೌಜನ್ಯ ಪ್ರಕರಣ ಅನ್ನುವಂಥದ್ದು 12 ವರ್ಷದಿಂದ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದ್ರೆ 12 ವರ್ಷದಿಂದ ನಿರಂತರವಾಗಿ ಯಾವುದರಲ್ಲಿ ಬಂದಿಲ್ಲ, ಅದು ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ಅಷ್ಟೇ, ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ. ಮತ್ತೆ ಯಾವುದರಲ್ಲಿ? ಈಗ ನೋಡಿ, 12 ವರ್ಷದ ಮೇಲೆ ಈಗ 1 ವರ್ಷದಿಂದ ಹೋರಾಟ ಮಾಡ್ತೇವೆ, ನಿರಂತರ ಹೋರಾಟ ಮಾಡ್ತಾ ಇದ್ದಲ್ಲ, ಎಲ್ರಿಗೂ ಗೊತ್ತಿದೆ ಅಲ್ಲಿ ಏನಾಗ್ತಾ ಉಂಟು, ಏನಾಗಿದೆ. ನಾವು ಹೇಳುವಂಥದ್ದು ಸೌಜನ್ಯ ಮಾತ್ರ ಅಲ್ಲ, ಇವತ್ತು ನಮಗೆ ಬರೇ ಸೌಜನ್ಯನ್ನು ನೀವು ಕೇಳಬೇಡಿ. ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಸಾವಿರಾರು ಅತ್ಯಾಚಾರ ಕೊಲೆ ಪೋದು, ಒಂದಲ್ಲ ಎರಡಲ್ಲ ಸಾವಿರಾರು. ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೀವಿ ಸಾರ್ವಜನಿಕವಾಗಿ, ಅದನ್ನು ಯಾರು ಮಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಯಾರು ಮಾಡಬೇಕು, ಅದನ್ನು ಯಾರು ಮಾಡಬೇಕು? ಇಲಾಖೆಗಳು ಮಾಡಬೇಕು, ಸರ್ಕಾರಗಳು ಮಾಡಬೇಕು, ನಾವು ಮಾಡ್ಲಿಕ್ಕೆ ಆಗ್ತದಾ? ನಾವು ಅದನ್ನು ಅಲ್ಲಿ ಅನ್ಯಾಯ ಆಗ್ತಿದೆ, ಜನಸಾಮಾನ್ಯರನ್ನು ಅಪೃಪ್ತ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದಾರೆ. ಸೌಜನ್ಯ ಮಾತ್ರ ಅಲ್ಲ, ಈಗ ಡಬಲ್ ಮರ್ಡರ್ ನೋಡಿ, ಅದು ಸೌಜನ್ಯನ ಹಿಂದೆ 20 ದಿವಸ ಹಿಂದೆ ಆಗಿರುವಂತದ್ದು. ಆ ಕೇಸಲ್ಲಿ ವೀರೇಂದ್ರ ಹೆಗ್ಡೆ ಮೇಲೆ ಸತ್ತಂತ ನಾರಾಯಣ್ ಸಪಾಲ್ರೆ ಹೆಂಡತಿಯವರೇ ಕಂಪ್ಲೇಂಟ್ ಕೊಟ್ಟದಿದೆ, ಆಗಿನ ವರಿಷ್ಠ ಅಧಿಕಾರಿಗಳಿಗೆ ಹರ್ಷೇಂದ್ರ ಕುಮಾರ್ನ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ಇದೆ. ಎಲ್ಲ ವಿಚಾರ ನಮ್ದು ಇವತ್ತು ಬರೇ ಧರ್ಮಸ್ಥಳ ಅಂದ ತಕ್ಷಣ ನಾವು ಇವತ್ತು ನೋಡುವಂತದ್ದು ಅಲ್ಲಿ ನಡೆಯುವಂತ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು, ಭೂ ಮಾಫಿಯಾ ಇರಬಹುದು, ಮೀಟರ್ ಬಡ್ಡಿ ದಂಧೆ ಇರಬಹುದು, ಅದನ್ನ ಇದನ್ನಿಲ್ಲ ಆ ಕ್ಷೇತ್ರದಲ್ಲಿ ಆ ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲಾ ಘಟನೆ. ಯಾಕಂತ ಹೇಳಿದ್ರೆ ಅದು ಪರಮ ಪವಿತ್ರ ಜಾಗ, ಅದು ಸನಾತನ ಹಿಂದೂ ಧರ್ಮಗಳ ಜಾಗ, ಅದು ಎಂಡೋಮೆಂಟ್ ದೇವಸ್ಥಾನ. ಅದು ಇವತ್ತು ಒಬ್ಬೊಬ್ಬರ ಕೈ ಸೇರಿದೆ, ಅದು ಹೇಗೆ ಸೇರಿದೆ, ಇದೆಲ್ಲ ತನಿಖೆ ಆಗ್ಬೇಕು, ಇದ್ರ ಬಗ್ಗೆನೇ ನಮ್ದು ಹೋರಾಟ. ಸರ್, ಇದೇ ಸೌಜನ್ಯ ಪ್ರಕರಣ ಕುರಿತು ನಾನು ಕೇಳ್ತಾ ಇರುವಂತದ್ದು ನೇರವಾಗಿ ನ್ಯಾಯಾಲಯದ ವಿಚಾರ ಅಂತ ಅಲ್ಲ, ಬಟ್ ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ತಾವು ತಮ್ಮ ಪರವಾಗಿ ತೀರ್ಪು ಬಂದಾಗ ಅದನ್ನು ಸ್ವಾಗತಿಸ್ತೀರಾ? ತಮ್ಮ ಪರವಾಗಿ ಬಂದಾಗ ಸ್ವಾಗತಿಸ್ತೀರಾ? ಅದು ವಿರೋಧವಾಗಿ ಬಂದಾಗ ಅದರ ಬಗ್ಗೆ ಸ್ವಾಗತಿಸಲ್ಲ ಅಂತ ಯಾವ ಕಾನೂನಲ್ಲಿ ವಿರೋಧ ಬಂದಿದೆ? ಕಾನೂನಲ್ಲಿ ಎಲ್ಲಿ ವಿರೋಧ ಬಂದಿಲ್ಲ, ಕಾನೂನು ತನಕ ನಮ್ಮನ್ನು ಮುಟ್ಲಿಕ್ಕೆ ಬಿಡ್ಲಿಲ್ಲ, ಈಗ ಹೋಗ್ತಿದ್ದೇವೆ ಅಷ್ಟೇ ಕಾನೂನಿನೊಳಗಡೆ. ಈಗ ನಾವು ಅದನ್ನು ಮರು ತನಿಖೆಗೆ ಕೇಳ್ತಾ ಇದ್ದೇವೆ, ಆಗ್ತಾ ಉಂಟಲ್ಲ, ಈಗ ಆದಷ್ಟು ಬೇಗ ಅದು ಮರು ತನಿಖೆಗೆ ಬರ್ತಾ, ಈಗ ಒಂದು 10 ದಿವಸದೊಳಗಡೆ ಅದು ಅದನ್ನು ನಮ್ಮ ಲೆಕ್ಕದಲ್ಲಿ ಒಳ್ಳೆ ಒಂದು ಜಡ್ಜ್ಮೆಂಟ್ ಬರ್ತದೆ, ಮರು ತನಿಖೆ ಆಗ್ತದೆ. ಅದು ಈ ಸೌಜನ್ಯ ವಿಚಾರವಾಗಿ ಏನ್ ಕೇಸ್ ವಿಚಾರವಾಗಿ ತಮಗೆ ಹಾಗೆ ತಮ್ಮ ಫಾಲೋವರ್ಸ್ ತನಿಖೆಗೆ ಬಂದ ತಕ್ಷಣ ಅದರಲ್ಲಿ ಖುಷಿ ಪಡ್ತೇವೆ ನಾವು. ಇವತ್ತು ಅದನ್ನು ಮರು ತನಿಖೆಗೆ ಕೇಳ್ತಾ ಇದ್ದೇವೆ,
ಸರ್ಕಾರಗಳು ಕೂಡ ಅದನ್ನು ಕೊಡುವಂತ ಇದು ಪ್ರಶ್ನೆಯಲ್ಲೇ ಇಲ್ಲ. ಯಾಕಂತ ಗೊತ್ತಿಲ್ಲ, ಆರೋಪಿಗಳನ್ನು ಬಚಾವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಕೇಳುವಂತದ್ದು ಇವತ್ತಲ್ಲ ನಾಳೆ ಅದು ಖಂಡಿತವಾಗ್ಲೂ ನೋಡುವಂತ ಕಣ್ಣಿಗೆ ಸತ್ಯ. ತಮ್ಮ ಈ ಒಂದು ಕೇಸ್ ವಿಚಾರವಾಗಿ ಏನು ತಮ್ಮ ಮತ್ತು ತಮ್ಮ ಫಾಲೋವರ್ಸ್ ಗೆ ಈ ವಿಚಾರವಾಗಿ ಹೋರಾಟ ಮಾಡಬೇಡಿ ಅಂತ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು. ಯಾವುದಕ್ಕೆ? ಈ ಸೌಜನ್ಯ ಪ್ರಕರಣದ ವಿಚಾರವಾಗಿ ವಿಷಯ ಏನಪ್ಪಾ ಅಂದ್ರೆ ತಾವು ಹೋರಾಟ ಮಾಡ್ತಾ ಇರುವಂತದ್ದು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತದ್ದು ಏನ್ ಹೇಳ್ತಾರೆ ಈ ಬಗ್ಗೆ? ತಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ವಾ? ಅದು ಕೋರ್ಟ್ ಅಲ್ಲಿ ಪ್ರೊಸೀಜರ್ ನಡೀತಾ ಇದೆ. ಆಲ್ರೆಡಿ ನಾವು ಅದನ್ನು ವೇಕೆಟ್ ಮಾಡ್ಲಿಕ್ಕೆ ಅದನ್ನು ಹಾಕಿ 7-8 ದಿವಸ ಆಯ್ತು. ಅದರ ಬಗ್ಗೆ ಇದು ಇದಾಗ್ತದೆ. ಸೌಜನ್ಯ ಹೋರಾಟದ ಬಗ್ಗೆ ಮಾತ್ರ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಏನ್ ಮಾತಾಡಬಾರ್ದು ಅಂತ ಹೇಳಿದ್ರೆ ನೀವು ಹೇಳುವ ಮಟ್ಟಿಗೆ ಏನ್ ಮಾತಾಡಬೇಕು ಅಂತ ಅದನ್ನೆಲ್ಲ ಹೇಳಿಲ್ಲ ಸ್ವಾಮಿ. ನೋಡಿ, ಇದನ್ನು ಅವರ ಏನು ಅತ್ಯಾಚಾರಿಗಳ ಪರವಾಗಿರುವಂತ ಜನಗಳು ಏನೋ ಮಾತಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡಿರ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಎಲ್ಲಿ ನಾವು ಈಗ ಮೊನ್ನೆ ಹೋರಾಟ ಮಾಡ್ಲಿಲ್ವಾ? ಮೊನ್ನೆ ನಾವು ರಕ್ಷಾಬಂಧನ ದಿವಸ ನಾವು ಪಂಜಿನ ಮೆರವಣಿಗೆ 400-500 ಮಂದಿ ನಮ್ಮ ಊರಲ್ಲಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ದೇವೆ. ಯಾರು ಹೇಳಿದ್ ಮಾಡಬಾರ್ದು ಅಂತ ಹೇಳಿ? ಸೌಜನ್ಯನ ಇದರಲ್ಲಿ ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಬೇರೆ ಇದ್ರಲ್ಲಿ ಈಗ ದೇಶದಲ್ಲಿ ಅತ್ಯಾಚಾರ ಆಗೋದಕ್ಕೆ ಮಾತಾಡಬೇಡಿ ಅಂತ ಎಲ್ಲಿ ಅದನ್ನ ಹೇಳಿದಾರ? ಆದ್ರೂ ಕೂಡ ಏನ್ ಮಾಡ್ತಾರೆ ಪೊಲೀಸ್ನವರಿಗೆ, ಇಲ್ಲ ನೀವು ಬೇರೆ ಕೆಲಸದಲ್ಲಿ ಮಾತಾಡಬಾರ್ದು, ಅತ್ಯಾಚಾರ ಆದ್ರೆ ಇಡೀ ದೇಶದಲ್ಲಿ ಮಾತಾಡಬಾರ್ದು ಅಂತ ಕೂತ್ಕೊಳ್ಳಿಕ್ಕೆ ಆಗ್ತದೆ? ನಮ್ಗೆ ರೈಟ್ ಇಲ್ವಾ? ಫಂಡಮೆಂಟಲ್ ರೈಟ್ ಇಲ್ವಾ? ಸುಪ್ರೀಂ ಕೋರ್ಟದ ಆರ್ಡರ್ ಇಲ್ವಾ? ಆಡ್ರಿಲ್ವಾ? ನಿಮ್ಗೆ ಮಾಧ್ಯಮದವರಿಗೆ ಗೊತ್ತಿರ್ಬೇಕಲ್ಲ, ಸುಪ್ರೀಂ ಕೋರ್ಟೇ ಒಂದು ಅವಕಾಶವನ್ನು ಕೊಟ್ಟಿದೆ. ಈಗ ನಾನು ತಮ್ಗೆ ಕೇಳುವಂತದ್ದು ನೇರವಾದ ಪ್ರಶ್ನೆಗಳು, ಯಾಕೆ ಅಂತಂದ್ರೆ ತಮ್ಮ ಮೇಲೆ ಇರುವಂತಹ ಆರೋಪಗಳು ಅಥವಾ ತಮ್ಮ ಮೇಲೆ ಬರುವಂತಹ ಟೀಕೆಗಳ ವಿಚಾರವಾಗಿ ತಾವು ನೇರವಾಗಿ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ. ಸೊ ಆ ನಿಟ್ಟಲ್ಲಿ ಇನ್ನೊಂದು ಪ್ರಶ್ನೆ ತಮ್ಗೆ, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹಿಂದೂ ಪರ ಅಥವಾ ಹಿಂದೂ ಸಂಘಟಕ ಅಂತ ಹೇಳ್ಕೊತಾರೆ, ಆದ್ರೆ ಹಿಂದೂ ಪರ ಸಂಘಟನೆಗಿಂತ ಹೆಚ್ಚಾಗಿ ಅವರು ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದಾರೆ, ಏನು ಉತ್ತರ ಕೊಡ್ತಾರೆ? ಹೇಳ್ತಾರಂತೆ ಅಂತೆ ಕಂತೆಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಮಕ್ಕಳು ಬರ್ಲಿ ಇಲ್ಲಿಗೆ, ನಿಮ್ಮ ಹತ್ರ ಕೇಳುವಂತ ಮಕ್ಕಳು ಇದಾರಲ್ಲ, ನಮ್ಗೆ ಯಾವ ಮಗ ಕೇಳ್ತಾನ್ರಿ? ಯಾವನ್ ಕೇಳ್ತಾನ ಅವನು? ಯಾವನ್ ಕೇಳ್ತಾನ ನಮ್ಗೆ? ನೀವು ಅದನ್ನೆಲ್ಲ ಪ್ರೋವೋಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಹಿಂದೂ ಸಂಘಟನೆ, ನೇರ ಹಿಂದೂ ಸಂಘಟನೆ. ನೀವು ಮಾಧ್ಯಮದವ್ರು ಮಾತಾಡಿದ ತಕ್ಷಣ ಏನೋ ಮಾತಾಡ್ತೇವೆ ಅಂತ ತಿಳ್ಕೊಳ್ಬೇಡಿ ನೀವು. ಗೊತ್ತಾಯ್ತಾ ನಾನು ಹೇಳುವಂತದ್ದು? ಅದು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ನಾವು ನಮ್ಮನ್ನ ಯಾರು ನಮ್ಮನ್ನ ಕೇಳುವಾರಿಲ್ಲ, ನೀವು ಅದು ಮಾಡಿದೆ ಇದು ಮಾಡಿದೆ ಅಂತ. ಮಾಡುವವನು ಎದುರು ಬಂದು ಕೇಳಬೇಕು. ನಿಮ್ಮ ಹತ್ರ ಅಂತಕ್ಕಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ, ನೇರವಾಗಿ ನಿಮ್ ಬಗ್ಗೆನೆ ಮಾತಾಡಿರುವಂತದ್ದು. ಯಾರು ಸ್ವಾಮಿ ಬರ್ಲಿ ಎದುರುಗಡೆ? ಆ ಪಾಪಿ ನಮ್ಮ ಎದುರುಗಡೆ ಬರ್ಲಿ, ಅವನ ಅಂತಕ್ಕಂತೆ ಹೋಯ್ತು. ಅವನ್ ಕರ್ಕೊಂಡು ಒಂದ್ ನಿಮಿಷ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ, ಹರ್ಷೇಂದ್ರ ಇಡೀ ಫ್ಯಾಮಿಲಿ ಮೇಲೆ ಅಂತೆ ಕಂತೆ ಅಲ್ಲ, ದಾಖಲೆ ಸಮೇತನ ಇದೆ. ಅವ್ರ ಮುಂದೆ ಹೋಗಿ ನೀವು ಮೈಕ್ ಹಿಡ್ದಿದ್ದೀರಾ? ಮೀಟರ್ ಬಡ್ಡಿ ದಂಧೆಯಲ್ಲಿ ಮೊನ್ನೆ ನಿಮ್ಮ ಪತ್ರಕರ್ತರಿಗೆ ಹೇಳಿದ್ದಾರೆ, ಸಾಲ ನಾವು ಕೊಡೋದಿಲ್ಲ, ನಾವು ಬ್ಯಾಂಕಿನವರು ಕೊಡೋದು ಅಂತ ವೀರೇಂದ್ರ ಹೆಗ್ಡೆನೆ ಹೇಳಿದ್ದಾರೆ. ಹೌದಪ್ಪ, ನೀವು ಹೋಗಿ ಕೇಳಿ, ಬ್ಯಾಂಕಿನವರು ಸಾಲ ಕೊಟ್ಟರೆ ನೀವ್ ಯಾಕೆ ಸ್ವಾಮಿ ಹೋಗಿ ಪೀಡಿಸ್ತಾ ಇದ್ದೀರಾ ಅಂತ ನೀವು ಹೋಗಿ ಕೇಳಿದಿರಾ? ಏನ್ ಸರ್ಕಾರ ಅವರು ಕಂಪನಿ ಅಂತ ಹೇಳಿದ್ರೆ ಸರ್ಕಾರ ಇವ್ರ ಮೇಲೆ ಅಂತಕಂತೆ ಇದೆ ತಾನೆ? ಅವ್ರ ಮೇಲೆ ಖಚಿತ ಮಾಹಿತಿ ಅವರೇ ಸ್ವತಃ ಹೇಳಿದ್ದಾರೆ. ಅಂತಕಂತೆ ಅಲ್ಲ, ಅವ್ರಿಗೆ ಹೋಗಿ ಒಂದ್ಸರಿ ಹಿಡಿದು ಕೇಳ್ರಿ, ಎಷ್ಟ್ ಜನ ಸುಸೈಡ್ ಮಾಡ್ಕೋತಾ ಇದಾರೆ. ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ನಲ್ಲಿ 8% ಇದೆ ಲಾಭ ಮಾಡುವಂತ ಸಂಸ್ಥೆ ಬ್ಯಾಂಕ್. ಇವರು ಲಾಭರಹಿತ ಟ್ರಸ್ಟ್ ಅಂತ ಹೇಳಿದವರು 18% ಮೇಲೆ ಬಡ್ಡಿ ತಗೋತಾ ಇದಾರೆ. ಲಾಭರಹಿತ ಟ್ರಸ್ಟ್ ಜನರನ್ನೇನು ಹುಚ್ಚರು ಮಾಡ್ತಾ ಇದಾರೆ ಇವರು? ಎಷ್ಟು ಜನ ಸಾಯ್ತಾ ಇದಾರೆ ವಾರ ವಾರ, ಇಡೀ ರಾಜ್ಯ ಸಾಯ್ತಾ ಇದೆ. ಹೋಗಿ ಕೇಳಿ ಅವ್ರ ಮುಂದೆ. ಅಂತ್ಯಕಂತೆ ಅಲ್ಲ, ಇವ್ರ ಮೇಲೆ ಅಂತ್ಯಕಂತಿದ್ದು ಇವ್ರ ಮೇಲೆ ಕೇಳ್ತೀರಾ? ಅವ್ರ ಮೇಲೆ ಅಂತ್ಯಕಂತೆ ಅಲ್ಲ. ಮಾವುತನ ಪ್ರಕರಣದಲ್ಲಿ ಯಾವ ಜಾಗದಲ್ಲಿ ಅವನ ಬಡ ಗುಡಿಸಲಿತ್ತು ಅದನ್ನ ನೆಲಸಮ ಮಾಡಿ ಸ್ಟಾರ್ ಹೋಟೆಲ್ ಕಟ್ಟಿಸಿದ್ದಾರೆ, ಅಂತ್ಯಕಂತೆ ಅಲ್ಲ, ಅದನ್ನ ಕೇಳಿ. ಸರ್, ಇನ್ನೊಂದು ಪ್ರಶ್ನೆ ತಮ್ಗೆ, ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಪ್ರಶ್ನೆ ಇರುವಂತದ್ದು. ಸೌಜನ್ಯ ಪ್ರಕರಣ ವಿಚಾರವಾಗಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಏನು ಮಹೇಶ್ ಶೆಟ್ಟಿ ತಿಮ್ಮಾರುಡಿ ಅವರು ಹೋರಾಟ ಮಾಡ್ತಾ ಇರುವಂತದ್ದು, ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದು, ಹಲವರ ಪ್ರಶ್ನೆ, ಸಾಕಷ್ಟು ಜನರ ಪ್ರಶ್ನೆ, ತುಂಬಾ ಜನ ಇದ್ದಾರೆ. ಯಾರ್ದು ಧರ್ಮಸ್ಥಳ? ಅಲ್ಲ, ನೀವು ಉತ್ತರ ಕೊಡ್ತಾರೆ. ಧರ್ಮಸ್ಥಳ ಸನಾತನ ಹಿಂದೂ ಧರ್ಮ, ಹಿಂದೂಗಳು ಯಾರಿದ್ದಾರೆ ಅವ್ರದ್ದು ದೇವಸ್ಥಾನ. ಮಂಜುನಾಥ ಸ್ವಾಮಿ ಯಾರು? ಅಣ್ಣಪ್ಪ ಸ್ವಾಮಿ ಯಾರು? ಹಿಂದೂಗಳಿದ್ದು. ಇವತ್ತು ಯಾರು ಸ್ವಾಮಿ ಅಲ್ಲಿ ಆಡಳಿತ ಮಾಡೋದು? ಆಡಳಿತ ಅಧಿಕಾರಿ ಯಾವತ್ತು ಯಾರಿದ್ದಾರೆ ಇವತ್ತು? ನೋಡಿ, ಜನ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಇದ್ದ ಹೆಸರು ಯಾರ ಹೆಸರಿಗೆ ಆಗಿದೆ ಇವತ್ತು ಜಾಗ? ನೀವೊಂದ್ಸಲ ಹೋಗಿ ಕೇಳಿ, ಬೆಳ್ತಂಗಡಿಗೆ ಬನ್ನಿ, ಆರ್ ಟಿ ಸಿ ತೆಗೀರಿ ಒಂದ್ಸಲ,
ಮಂಜುನಾಥನ ಹೆಸರಲ್ಲಿದ್ದ ಜಾಗ ಯಾರ ಹೆಸರಿಗೆ ಆಗಿದೆ? ಯಾರು ಮಾಡಿದ್ದದು? ಹಿಂದೂಗಳ ದೇವಸ್ಥಾನದ ಹೆಸರನ್ನು ಒಂದು ಅಲ್ಪಸಂಖ್ಯಾತರಿಗೆ ಕೊಡ್ಲಿಕ್ಕೆ ಯಾರಿಗೆ ಯಾರು ಪರ್ಮಿಷನ್ ಕೊಟ್ಟದ್ದು? ಯಾರು ಮಾಡಿಕೊಟ್ಟದ್ದು? ಇದನ್ನು ಪ್ರಶ್ನೆ ಮಾಡೋದು ನಾವು ಏನು? ದೊಡ್ಡವರಿಗೆ ನೀವು ಏನು ಬೇಕಾದ್ರೆ ಮಾಡ್ತೀರಾ? ನೀವು ಏನು ಬೇಕಾದ್ರೂ ಕೊಡ್ತೀರಾ? ನೀವು ನಿಮ್ಮ ಮನೆಯ ಮಕ್ಕಳನ್ನೇ ಮಾರ್ಕೊಳ್ತೀರಾ? ನೀವು ಅದನ್ನು ಕೇಳುವಂಥದ್ದು ನಾವು. ಇದನ್ನು ನೀವು ಮಾಧ್ಯಮದವರು ಮಾಡಬೇಕು. ವೀರೇಂದ್ರ ಹೆಗ್ಗಡೆಯವರೇ, ಮೈ ಕೈ ಹಿಡಿತಾನೆ ನಿಮಗೆ. ಮಂಜುನಾಥನ ಹೆಸರಲ್ಲಿದ್ದ ಜಾಗ ಅಲ್ವಾ ಉಪ್ಪಿನಂಗಡಿ ತಾಲೂಕು ಇರುವಾಗ, ಅದು ಯಾರ ಹೆಸರಲ್ಲಿತ್ತು? ಕುಡುಮದ ಮಂಜುನಾಥ ಸ್ವಾಮಿ ಅಂತೇಳಿ. 268 ರೂಪಾಯಿ ತಸ್ತಿಕ್ಕೆ ಗೌರ್ಮೆಂಟ್ ಇಂದ ಬರ್ತಿತ್ತು. ಸರ್ಕಾರ ದೇವಸ್ಥಾನ ಅಲ್ವಾ, ಒಂದು ಸಲ ಸರ್ಕಾರಿ ದೇವಸ್ಥಾನ ಇದು. ಕುಡುಮದ ಭೂತ ಅಂತ ಹೇಳಿದ್ರೆ ಅದು ಅಣ್ಣಪ್ಪ ಸ್ವಾಮಿ. ಅದಕ್ಕೆ 68 ರೂಪಾಯಿ ತಸ್ತಿಕ್ ಬರ್ತಿತ್ತು. ಬೆಳ್ತಂಗಡಿ ತಾಲೂಕಲ್ಲ, ಉಪ್ಪಿನಂಗಡಿ ತಾಲೂಕು ಇರುವಾಗ. ಅದೀಗ ಇವರ ಹೆಸರಿಗೆ, ವೀರೇಂದ್ರ ಹೆಗ್ಡೆ ಅವರ ಹೆಸರಿಗೆ ಹೇಗೆ ಆಯ್ತು ಸ್ವಾಮಿ? ಹೇಗಾಯ್ತು? ಸರ್ಕಾರ ಮಾರಾಟ ಮಾಡಿದ? ಸರ್ಕಾರ ಮಾರಿದ್ದಾಯ್ತು? ಯಾರಪ್ಪನ ಹಸ್ತಿದ್ದು? ಯಾರಪ್ಪನ ಹಸ್ತಿ? ಯಾರು ಮಾರಿದ್ದು? ಬರಬೇಕಲ್ಲ ಇದನ್ನು ಕೇಳೋದು ನಾವು. ಸಾಮಾನ್ಯ ಜನರಿಗೆ ಸತ್ಯವನ್ನು ಹೇಳ್ತಿದ್ದೇವೆ ಸ್ವಾಮಿ ನಾವು. ನಾವೇನು ಸುಳ್ಳು ಹೇಳೋದಲ್ಲ, ಸತ್ಯವನ್ನು ಹೇಳೋದು ನಾವು. ಸರ್, ಹಾಗಿದ್ರೆ ಇನ್ನು ಫೈನಲ್ ಆಗಿ ನನ್ನ ಪ್ರಶ್ನೆ, ಮಹೇಶ್ ಶೆಟ್ಟಿ ಕುಮಾರೋಡಿ ಅವರ ಮುಂದಿನ ಹೋರಾಟ ಏನು, ಮುಂದಿನ ನಡೆ ಏನು, ಈ ವಿಚಾರವಾಗಿ ಹೋರಾಟ ಹೀಗೆ ನಿರಂತರವಾಗಿರುತ್ತೆ? ಮುಂದಿನ ನಡೆ ಬರುವಂತ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತೇನೆ. ರಾಜ್ಯದ ಜನರು, ಜನಾದೇಶನೇ ಬರ್ತದೆ. ಇದಕ್ಕೊಂದು ಹೊಸತ್ತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ, ಜನಾದೇಶ ಬರ್ತದೆ, ನೋಡ್ಕೊಳ್ಳಿ. ಹಾಗಿದ್ರೆ ತಮಗೆ ನಂಬಿಕೆ ಇದೆ ತಮ್ಮ ಹೋರಾಟಕ್ಕೆ? ನಂಬಿ, ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನ, ಮಂಜುನಾಥ ಎಷ್ಟು ಸತ್ಯನ, ಅಷ್ಟೇ ಸತ್ಯ ನಮ್ಮ ಹೋರಾಟ. ಇಲ್ಲಾದ್ರೆ 12 ವರ್ಷದಲ್ಲಿ ನಮ್ಮ ಹೆಣ ಆಗ್ತಿತ್ತು. ಹೆಣ ಅಂತ 1000 ಮಂದಿಯನ್ನು ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳವರು, ಧರ್ಮಸ್ಥಳದವರು ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ.